ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಒಳ್ಳೆ ಸಮಯ ಮುಗಿಯಕ್ಕೆ ಇನ್ನೂ 5 ನಿಮಿಷ ಇದೆ ಅತ್ತೆ ಹೇಳಿದ ರೀತಿ ಈ ದೇವಿ ತೀರ್ಥನ ಡಾಕ್ಟರ್ ಕೊಟ್ಟು ಆ ಹುಡುಗಿಗೆ ಕುಡಿಯಕ್ಕೆ ಹೇಳಬೇಕು ಡಾಕ್ಟರ್ ಹತ್ರ ನಾವು ವಿಷಯ ಹೇಳದೆ ಬಂದ್ಬಿಟ್ವಿ ಅವ್ರಿಗೆ ನಾವು ಬಂದಿರೋ ವಿಷಯ ಗೊತ್ತಿಲ್ಲದೆ ಆರಾಮಾಗಿದ್ಬಿಟ್ರೆ ನಾವೇ ಡಾಕ್ಟರ್ಗೆ ಕಾಲ್ ಮಾಡಿ ವಿಷಯ ಹೇಳಣ್ವಾ ಸರಿ ಬರ್ತೆ ರಿಂಗ್ ಆಗ್ತಾ ಇದೆ ಅಂತ ಇಲ್ಲಿ ಬಂದಿದ್ದಾರಲ್ಲ ಇವ್ರು ಬರ್ತಾರೆ ಅಂತ ಮಲ್ಲಿಕ ನನ್ನ ಹತ್ರ ಹೇಳಲೇ ಇಲ್ಲ ಒಂದ್ ವೇಳೆ ತರುಣ್ ಹೇಳಿ ಬಂದಿರ್ತಾರ ಮುಗಿಯಿತು ಕತೆ ನಾನು ಮಲ್ಲಿಕ ಸರಿಯಾಗಿ ಸಿಕ್ಕಾಕೊಂಡ್ವಿ ಪೂರ್ಣ ಡಾಕ್ಟರ್ ಡಾಕ್ಟರ್ ಯಾವಾಗ ಬಂದ್ರಿ ನೀವು ಈಗಷ್ಟೇ ಬಂದ್ವಿ ಲೇ ತರುಣ್ ಇಲ್ಲೇನೋ ಮಾಡ್ತಿದ್ಯಾ ಮುಖ್ಯವಾದ ವಿಷಯ ಇದೆ ಅಂತ ಹೇಳಿ ದೇವಸ್ಥಾನಕ್ಕೆ ಬರ್ದೇನೆ ಹಾಸ್ಪಿಟಲ್ ಬಂದಿದ್ಯಾ ಲೇ ಹೇಳೋ ಅಣ್ಣ ನೀವು ಬರ್ತೀನಿ ಅಂತ ಹೇಳಿದ್ರಲ್ವಾ ಅದೇ ಅಣ್ಣ ನನ್ನ ಎಲ್ಲ ಕೆಲಸನೂ ಮುಗಿಸಿ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟೆ ಓ ಡಾಕ್ಟರ್ ಎಲ್ಲ ಒಳ್ಳೆ ರೀತಿಲೇ ಮುಗೀತಾ ಆ ಭಗವಂತನ ದಯೆಯಿಂದ ಎಲ್ಲಾನು ಒಳ್ಳೆ ರೀತಿಲೇ ಮುಗೀತು ನೀವು ಟೆನ್ಷನ್ ತಗೊಳ್ದೆ ಮನೇಲೇ ಇರ್ಬೋದಿತ್ತಲ್ಲ ನೀವಿಲ್ಲಿ ಬರೋ ಅಗತ್ಯನೇ ಇರಲಿಲ್ಲ ಒಂದು ಫೋನ್ ಕೂಡ ಮಾಡದೆ ದಿಢೀರ್ ಅಂತ ಹೀಗೆ ಬಂದು ನಿಂತಿದ್ದೀರಾ ಏನು ಇದೇ ನಾನು ಹೇಳೋ ರೂಲ್ಸನ್ನ ನೀವು ಫಾಲೋ ಮಾಡೋದಾ ಇಲ್ಲ 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 ಸಾರಿ ಸಾರಿ ಡಾಕ್ಟರ್ ನಿಮ್ಮ ರೂಲ್ಸ್ನ ನಾವೇನು ಮೀರ್ತಾ ಇಲ್ಲ ಆದರೆ ಕುಟುಂಬದ ಸಂಪ್ರದಾಯ ಮೀರಬಾರ್ದು ಅಂತ ಇಲ್ಲಿಗೆ ಬಂದ್ವಿ ಅಷ್ಟೇ ಅಂಥದ್ದು ಯಾವ ಸಂಪ್ರದಾಯ ಇತ್ತು ನನಗೆ ಮಗು ಕೊಡ್ತಾ ಇರೋ ಆ ತಾಯಿಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ದೇವಿ ಹತ್ರ ಬೇಡ್ಕೊಂಡು ಆ ತಾಯಿಗೆ ಹಾಲಿನ ಅಭಿಷೇಕ ಮಾಡಿಸಿ ಈ ಹಾಲು ತಗೊಂಬಂದಿದ್ದೀನಿ ಇದನ್ನ ನಿಮ್ಗೆ ಕೊಟ್ರೆ ಆ ಹುಡುಗಿಗೆ ಕೊಡ್ತೀರಾ ಅಲ್ವಾ ಅದಕ್ಕೆ ತಗೊಂಡ್ ಬಂದೆ ಖಂಡಿತ ಕೊಡ್ತೀನಮ್ಮ ನೀವಿನ್ ಹೊರಡ್ಬೋದು ಮರೀದೆ ಅದನ್ನ ಕೊಡಿ ಡಾಕ್ಟರ್ ನನಗೋಸ್ಕರ ಮಗುನ ಹೆತ್ಕೊಡ್ತಾ ಇರೋ ಅವ್ರ ಮುಖನಂತೂ ನನಗೆ ನೋಡೋಕ್ಕಾಗ್ತಿಲ್ಲ ಆ ಹುಡುಗಿಗಿರೋ ಒಳ್ಳೆ ಮನಸ್ಸಿಗೂ ಅವಳು ಮಾಡ್ತಾ ಇರೋ ನಿಜವಾದ ತ್ಯಾಗಕ್ಕೂ ಆ ಹುಡುಗಿ ಸುಖ ಸಂತೋಷದಿಂದ 100 ವರ್ಷ ಬಾಳ್ಬೇಕು ನನಗೊಂದು ಮಗುನ ಹೆತ್ಕೊಡೋದ್ರಿಂದ ಆ ಹುಡುಗಿ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವಳು ಮಾಡ್ತಾ ಇರೋ ಈ ಪುಣ್ಯಕ್ಕೆ ಅವಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವಳಿಗೆ ಜೀವನದಲ್ಲಿ ಜೊತೆ ಇರಕ್ಕೆ ಖಂಡಿತ ಈ ಭೂಮಿಲಿ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದೇ ಇರ್ತಾನೆ ನನಗೆ ಆ ನಂಬಿಕೆ ಇದೆ ಡಾಕ್ಟರ್ ಭಾರತಿ ನಿನ್ನ ಆಶೀರ್ವಾದನು ಆ ತಾಯಿ ನಿರ್ಧಾರ ಮತ್ತೆ ಕರುಣೆ ಖಂಡಿತವಾಗ್ಲೂ ಅವಳಿಗೆ ಸೇರುತ್ತಮ್ಮ ಈ ತೀರ್ಥನ ನಾನು ಅವಳಿಗೆ ಕೊಡ್ತೀನಿ ನೀವಿನ್ ಹೊರಡಿ ಹೋಗ್ ಬನ್ನಿ ಓಕೆ ಏ ತರುಣ ನೀನು ಮನೆಗೆ ಬರ್ತೀಯೇನೋ ಬರ್ತೀನಿ ಸರಿ ಬಾ ಹೋಗೋಣ ಬಾ ಬಾ ಬರ್ತೀನಿ ಬರ್ತೀನಿ ಡಾಕ್ಟರ್ ಹೋಗಿ ಬರ್ತೀವಿ ಡಾಕ್ಟರ್ ಹೋಗಿ ಬನ್ನಿ ಹ್ಞೂ ಬರೋ ಬರ್ತೀನಿ ಡಾಕ್ಟರ್ ಪೂರ್ಣ ಇಂಥ ಸಮಯದಲ್ಲಿ ಮಲ್ಲಿಕಾ ನಮ್ಮ ಜೊತೆ ಇದ್ದಿದ್ರೆ ತುಂಬಾ ಸಂತೋಷ ಪಟ್ಟಿರ್ತಾ ಇದ್ಲು
ಹೌದು ಭಾರತಿ, ನಮಗೋಸ್ಕರ ಅವಳು ಇಷ್ಟೊಂದೆಲ್ಲ ಸಹಾಯ ಮಾಡಿ ಊರ್ಗೋಗಿ ಸೇರ್ಕೊಂಡಿದ್ದಾಳೆ. ಏನ್ ಮಾಡೋದು? ಅದಕ್ಕೆ ನೀವು ಫೀಲ್ ಮಾಡೋದಕ್ಕೆ ಮಲ್ಲಿಕ್ ಅವರೇನು ಊರ್ಗೆ ಹೋಗಿಲ್ಲ. ಮಲ್ಲಿಕ್ ಅವರು ನೀವು ಮಾತಾಡೋದನ್ನ ಕೇಳಿ ಆನಂದ ಬಾಷ್ಪ ಹಾಕ್ತಿರೋದನ್ನ ನೀವು ನೋಡಿಲ್ಲ, ಆದ್ರೆ ನಾನು ನೋಡಿದೆ. ಅಣ್ಣ ಒಂದ್ ನಿಮಿಷ, ನನ್ನ ಹೆಲ್ಮೆಟ್ ರಿಸೆಪ್ಷನ್ ಅಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಅನ್ಸುತ್ತೆ. ನೀವಿಬ್ರು ಕಾರಲ್ಲಿ ಹೊರಡಿ, ನಾನು ಹಿಂದೆ ಬೈಕಲ್ಲಿ ಬಂದಿದ್ದೀನಿ. ಓಕೆ ಕಣ, ಬರ್ತೀನಿ. ಬಂದ್ಬಿಡು, ಬಾ ಹೋಗೋಣ. ಹೋಗೋಣ. ಬನ್ನಿ ಡಾಕ್ಟರ್. ಮಲ್ಲಿಕಾ, ಆರ್ ಯು ಓಕೆ? ಐ ಆಮ್ ಓಕೆ ಡಾಕ್ಟರ್. ಗುಡ್. ದೇವಿ ದೇವಸ್ಥಾನದಲ್ಲಿ ನಿನಗೋಸ್ಕರ ಅಭಿಷೇಕ ಮಾಡಿಸಿ ನಿನಗೆ ತೀರ್ಥ ಕೊಡೋದಕ್ಕೆ ಹೇಳಿದ್ದಾರೆ, ತಗೋ. ಥ್ಯಾಂಕ್ಸ್ ದೇವ್ರೆ, ಎಲ್ಲ ಚೆನ್ನಾಗಿ ನಡೀಬೇಕು. ಡಾಕ್ಟರ್, ಅದಕ್ಕೆ ದೇವಸ್ಥಾನದ ಕುಂಕುಮ ಪ್ರಸಾದ ಕೊಡಕ್ಕೆ ಮರ್ತ್ಬಿಟ್ಟು ಹೋಗಿದ್ದಾರೆ. ಅದನ್ನ ನನ್ನ ಕೈಲಿ ಕೊಟ್ರು ಕೊಡು ಅಂತ. ಇದನ್ನ ಮಲ್ಲಿಕವ್ರ ಹಣೆಗೆ ಹಚ್ಚಿಬಿಡ್ತೀರಾ? ಯಾವುದಕ್ಕೆ? ಕುಂಕುಮ ಪ್ರಸಾದ ಕೊಟ್ಟಿದ್ದಕ್ಕ? ಅಲ್ಲ, ನನ್ನ ಭಾರತಿ ಅಕ್ಕ ನೋಡದೆ ಇರೋ ಹಾಗೆ ರಿಸ್ಕ್ ತಗೊಂಡ್ರಲ್ಲ, ಅದಕ್ಕಾಗಿ. ಏನ್ರಿ ತಗೊಳ್ರಿ ಕಾಫಿ. ಏನ್ರಿ ಈ ಮಲ್ಲಿಕಾ ನೋಡಿದೀರಾ? ಅವ್ರ ಅಪ್ಪ ಅವ್ವ ನಾವು ಇಬ್ರು ವಯಸ್ಸಾದವರು, ಅಣ್ಣ ಜೈಲಲ್ಲಿದ್ದಾನೆ. ನಾನ್ ಬೇರೆ ಅವರಿಬ್ರು ನಾವು ಒಂಟಿಯಾಗಿ ಬಿಟ್ಟು ಬಂದಿವ್ನಲ್ಲ, ಅವ್ರು ಹೆಂಗವರೋ ಏನ್ ಮಾಡ್ತಾವ್ರೋ ಅಂತ ಒಂದ್ ಸ್ವಲ್ಪನಾದ್ರೂ ಯೋಚನೆ ಐತೇನ್ರಿ ಅವಳಿಗೆ? ನಂಗೂ ಅದೇ ಯೋಚನೆ ಕಣಮ್ಮಿ. ಅವಳು ನಮ್ಮನ್ನ ಬಿಟ್ಟು ಭಾರತಿ ಮನೆಗೆ ಹೋಗಿ ಎಷ್ಟೊಂದ್ ದಿನ ಆಯ್ತು, ಒಂದೇ ಒಂದು ಫೋನು ಮಾಡಿಲ್ವಲ್ಲ. ಅವಳು ನಮ್ಮ ಸ್ವಂತ ಮಗಳು ಅಂತ ನಂಬ್ಕೊಂಡಿರೋವಾಗ್ಲೇ ಅವಳು ಅವಾಗವಾಗ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾಳಲ್ಲ. ಹೆನಮ್ಮಿ, ನಾವಿಬ್ರು ಅವಳ ಅಪ್ಪ ಅಮ್ಮ ಅಲ್ಲ ಅಂತ ಅವಳಿಗೇನಾದ್ರೂ ಗೊತ್ತಾಗ್ಬಿಟ್ರೆ? ಇದನ್ನ ನೆನ್ಸ್ಕೊಂಡ್ರೇನೆ ನಂಗೆ ತುಂಬಾ ಯೋಚನೆ ಬಂದ್ಬಿಡ್ತದಮ್ಮಿ. ಆಯ್ಯೋ ನೀವು ಬೇರೆ ಸುಮ್ಮನಿರಿ, ಏನೇನೋ ಹೇಳಿ ತಲೆ ಕೆಡಿಸ್ತೀರಾ ನನಗೆ. ಮಲ್ಲಿಕಾಗೆ ಏನು ನಾವಿಬ್ರು ಅಪ್ಪ ಅವ್ವ ಅಲ್ಲ ಅಂತ ಸಂದೇಹ ಏನು ಬಂದಿಲ್ಲ. ಅವಳು ಇನ್ನೂವೇ ನನ್ನ ಹೊಟ್ಟೆಲೆ ಹುಟ್ಟಿದ್ದು ಅಂತ ತಿಳ್ಕೊಂಡವಳೆ ಕಣ್ರಿ. ಅದಕ್ಕೇನೆಯ ನಿಮ್ಮ ಮೇಲೆಯೂ ನನ್ನ ಮೇಲೇನೂ ಇನ್ನೂ ಪ್ರೀತಿ ಮಾಡಿಕೊಂಡವಳೆ. ಆದ್ರೆ ನಮ್ ಜೊತೆಗಿರಲ್ಲ ಅಂತಾಳೆ ಆ ಕೂಸು, ಅದು ಒಂದೇ ಕಂಡ್ರಿ ಮನ್ಸಿಗೆ ತುಂಬಾ ಬೇಜಾರು. ಇಲ್ ನೋಡಿ, ಮಲ್ಲಿಕಾ ಏನೋ ಬೇರೆಯವ್ರ ಹೊಟ್ಟೆನಲ್ಲಿ ಹುಟ್ಟಿರ್ಬೋದು, ಆದ್ರೆ ನನ್ನ ಹಾಲು ಕುಡ್ದಿತಾನೆ ಬೆಳೆದಿದ್ದು. ನನಗೆ ನಂಬಿಕೆ ಇದೆ ರೀ, ಮಲ್ಲಿಕಾ ನಮ್ಮನ್ನ ಬಿಟ್ಟು ಎಲ್ಗೂ ಹೋಗೋದಿಲ್ಲ. ನಮ್ ಜೊತೆ ನಮ್ ಕೊನೆ ಕಾಲದವರೆಗೂ ನೀವು ನೋಡಿ ನಮ್ ಜೊತೆನೆ ಇರ್ತಾಳೆ. ನಂಬೇನ್ರೇ? ನಾನು ಅದೇ ನಂಬಿಕೆನಲ್ಲೇ ಬದುಕ್ತಾ ಇದ್ದೀನಿ ಕಣಮ್ಮಿ. ನಾವು ಪೂಜಿಸ್ತಾ ಇರೋ ದೇವರು ಮಲ್ಲಿಕನ್ನ ಕಡೆಯವರೆಗೂ ನಮ್ ಜೊತೆಗೆ ಇರಂಗ್ ಮಾಡ್ತಾನೆ. ಹೌದು ರೀ. ಯೋ ಸರ್, ಮನೆ ಪೂರ್ತಿ ಒಂದು ಮೂಲೆನೂ ಬಿಡದಂಗೆ ಹುಡ್ಕಯ್ಯ, ಅವನ್ನೆಲ್ಲೇ ಇದ್ರು ಹುಡ್ಕ್ರಯ್ಯ. ಓಕೆ ಸರ್. ಓಕೆ ಸರ್. ಏನು ಏನ್ ಸರ್ ಇದು? ನಮ್ಮನೆಗೆ ಬಂದು ಯಾರನ್ನ ಹುಡುಕ್ತಾ ಇದ್ದೀರಾ ನೀವು? ಅದೇನು ಅಂತ ಹೇಳಿ ಸರ್. ಏನಯ್ಯ, ಏನು ಆಗಿಲ್ಲ ತರ ಕೇಳ್ತಿದ್ಯಾ? ನಂದ ನಿನ್ ಮಗ ತಾನೆ? ಹೌದು ಸರ್, ನನ್ನ ಮಗನು. ಅದಕ್ಕೇನ್ ಸರ್ ಈಗ? ಅವನಿವಾಗ ಎಲ್ಲಿದ್ದಾನೆ? ಜೈಲಲ್ಲಿದ್ದಾನೆ. ಏನ್ರಿ, ಒಳ್ಳೆ ಮಗನ್ ಜನ್ಮ ಕೊಡದೆ ಒಬ್ಬ ಅಕ್ಯುಸ್ಟಿಗೆ ನೀವು ಜನ್ಮ ಕೊಟ್ಟು ಆ ಕ್ರಿಮಿನಲ್ ನಾವು ಜೈಲಿನಿಂದ ಕೋರ್ಟ್ಗೆ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಒಬ್ಬಂಗೆ ಚಿಕಿತ್ಸೆ ಕೊಡ್ತೀನಿ ಅಂತ ಹೇಳಿ ಸೆಂಟಿಮೆಂಟಲ್ ಮಾತಾಡಿ ನಮ್ಗೆ ನಮ್ಮ ಮಕ್ಕರ್ ಮಾಡಿ ಹೊರೋಗ್ಬಿಟ್ಟ.
ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ನನ್ನ ಕೈಲಿ ಎಣ್ಕೊಟ್ರು ಮಾಡಕ್ ಬಿಡ್ತೀನಿ. ಮರ್ಯಾದಿಂದ ನಿಜ ಹೇಳಿ, ಅವನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ನೀವು ಹೇಳಲಿಲ್ಲ, ನಿಮ್ಮಿಬ್ರು ಒಳಗಾಕಿ ರುಬ್ಬಿಸ್ಬಿಡ್ತೀವಿ. ಏನ್ ಸರ್, ಒಬ್ಬ ಅಪರಾಧಿನ ಸರಿಯಾಗಿ ನೋಡ್ಕೊಳಕಾಗದೆ ತಪ್ಪಿಸ್ಕೊಳಕ್ ಬಿಟ್ಟು ಇವಾಗ ನಮ್ಮನ್ನ ಬಂದು ಎದುರಿಸ್ತಾ ಇದ್ದೀರಾ ನೀವು? ಮಗ ಏನೋ ಭಯಂಕರವಾದ ಕ್ರಿಮಿನಲ್ ಅಂತ ಅನ್ಕೊಂಡ್ರೆ ನಿನ್ನ ಅವನಿಗಿಂತ ಒಂದ್ ಕೈ ಮೇಲಿದ್ಯಾ? ಅಯ್ಯೋ ಸರ್, ದೊಡ್ಡ ಮನುಷ್ಯ ಅಂತ ನೋಡ್ತಾ ಇದೀನಿ, ಇಲ್ಲ ಅಂತ ಇಟ್ಕೋ, ಏಟ್ ಕೇಟ್ಕೊಂಡು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಎಲ್ಲಿ ನಿನ್ ಮಗ? ಸರ್, ನಮ್ಮ ಯಜಮಾನ್ರನ್ನ ಬಿಟ್ಬಿಡಿ ಸರ್. ಸತ್ಯವಾಗೂ ಹೇಳ್ತೀರಿ, ನೀವ್ ಹೇಳೋದೇನು ನಮ್ಗೆ ಗೊತ್ತಿಲ್ಲ ಅಯ್ಯ. ನಮ್ ಮಗ ಅದ್ ಎಲ್ ತಪ್ಪಿಸ್ಕೊಂಡು ಹೋಗೋನೋ ನಂಗೆ ನಿಜಾಗ್ಲೂ ಗೊತ್ತಿಲ್ಲ ಸರ್. ದಯವಿಟ್ಟು ನಮ್ಮ ಯಜಮಾನ್ರನ್ನ ಬಿಟ್ಬಿಡಿ ಸರ್, ಅವ್ರಿಗೆ ಹುಷಾರಿಲ್ಲ ಸರ್. ದೇವರಾಣಿಗೂ ನಮ್ ಮಗ ಈ ಕಡೆ ಬಂದಿಲ್ಲ ಸರ್, ಇತ್ತ ಕಡೆಗ್ ಬರೋದೂ ಇಲ್ಲ ಸರ್. ನಮ್ಮನ್ನ ನಂಬಿ ಸರ್.